ಥ್ಯಾಂಕ್ಸ್ ಸರ್. ದಯವಿಟ್ಟು ಯಾರಾದರೂ ಆತ್ಮಬಂಧುಗಳು ಕ್ವೆಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಏ ಶಾಂತಗೌಡ ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ಅದು ಬಂಜೆತನಕ್ಕೆ ಇದಕ್ಕೆ ಮಾವಿನ ಪಿಳ್ಳೆ ಅಕ್ಕಿದು ಅವ್ರದ್ದು ನಂಬರ್ ಕೇಳಿದ್ವಿ ಸರ್ ನಾವು. ಅದು ಕೊಡ್ತೀನಿ, ನಾನು ಕೊಡ್ತೀನಿ. ಅದು ನಾನು ಅವ್ರ ಹತ್ರ ಮಾತಾಡ್ಬೇಕು ಒಂದ್ಸರಿ. ಓಕೆ, ಮಾತಾಡಿ ಕೊಡ್ತೀನಿ ಇವತ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರ್, ಕಲ್ಲಂಗಡಿ ಪಿಜ್ಜಾ ಹೇಳಿದ್ರಿ, ಎಸ್, ಖಂಡಿತವಾಗ್ಲೂ ಸರ್. ನನ್ನ ಮನಸ್ಸಲ್ಲಿ ಇದೆ, ನಾನು ಮಾಡ್ಬೇಕು ಅಂತ ಇದೆ. ಓಕೆ, ಅಂತ ಅಂದ್ರೆ ಅರ್ಧ ಮಾಡಿದ್ದೀನಿ ಅಂತ ಅರ್ಥ. ಖಂಡಿತವಾಗ್ಲೂ ನಾನು ಮಾಡಿ ವಿಡಿಯೋದಲ್ಲಿ ತೋರಿಸ್ತೀನಿ ಸರ್. ಶೋರ್ 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 ಖಂಡಿತ. ಸರ್, ಸರ್ ಅಕ್ಯುಪ್ರೆಷರ್ ಪ್ಯಾಂಟ್ಸ್ ಎಲ್ಲ ಹೇಳಿದ್ರಿ. ಈಗ ಬಳೆ ಹಾಕೋದ್ರಿಂದ, ಕುಂಕುಮ ಇಡೋದ್ರಿಂದ ಅಲ್ಲೊಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ, ಹಾಗಾಗಿ ಕುಂಕುಮ ಇಟ್ಕೋಬೇಕು. ಈಗಿನ ಕಾಲದ ಹೆಣ್ಮಕ್ಳು ಬಳೆ ಹಾಕೋದಿಲ್ಲ, ಕುಂಕುಮ ಇಡೋದಿಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ನೀವು ತಂದ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ. ಎಷ್ಟೋ ವಿಚಾರ ನಮ್ಗೆ ಗೊತ್ತಿಲ್ಲ, ನೀವ್ ಹೇಳ್ತಾ ಇದ್ರೆ ಇಷ್ಟೊಂದು ವಿಚಾರಗಳಿದಾವ ಅಂತ ನನ್ನ ಮನಸ್ಸಿನಲ್ಲಿ ತುಂಬಾನೇ ಅನಿಸ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಯಾರಾದ್ರೂ ಹೊಸ ಆತ್ಮಬಂಧುಗಳು ದಯವಿಟ್ಟು ತಮ್ಮ ಅನುಭವನ ಶೇರ್ ಮಾಡ್ಕೊಳ್ಳಿ. ಇವತ್ತು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಜನ ಇವತ್ತು ಶೇರ್ ಮಾಡ್ಕೊಂಡ್ರು, ಹೊಸಬ್ರೆ ತುಂಬಾ ಶೇರ್ ಮಾಡ್ಕೊಂಡ್ರು. ದಯವಿಟ್ಟು ಯಾರೋ ಹೊಸಬ್ರು ಇದ್ರೆ ಶೇರ್ ಮಾಡಿ. ದೊಡ್ಡೇಗೌಡ್ರೆ ಮಾತಾಡ್ತೀರಾ? ನಮಸ್ತೆ ಸರ್. ಹೇಳಿ. ನಮಸ್ತೆ ಬಸವರಾಜ್ ಸರ್ಗೆ. ನಮಸ್ತೆ, ನಮಸ್ತೆ ಸರ್. ಹೇಳಿ. ಇವತ್ತಿನ ಇದೇ ಬಂಜೆತನಕ್ ಪೂರಕವಾಗಿ ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ, ಎಲ್ಲ ಪ್ಲಾನಿಂಗ್ ಪ್ಲಾನಿಂಗ್, ಮದುವೆ ಮಾಡ್ಕೊಂತಾರೆ ಪ್ಲಾನಿಂಗ್ ಅಂತಾರೆ. ಮದುವೆ ಮಾಡ್ಕೊಳ್ಳೋದ್ ಯಾಕೆ, ಪ್ಲಾನಿಂಗ್ ಮಾಡೋದ್ ಯಾಕೆ ಅಂತ ನನ್ ಕ್ವಶನ್ ಅದು. ಈಗಿನ ಎಲ್ಲ ಪ್ರತಿಯೊಂದು, ಈಗ 100ರಲ್ಲಿ ಒಂದು 90% ಜನ ಇವಾಗ ಮದುವೆ ಮಾಡ್ಕೊಂಡಾದ್ಮೇಲೆ ಪ್ಲಾನಿಂಗ್ ಅಂತಾರೆ. ಅದ್ ಏನಕ್ಕೆ ಪ್ಲಾನಿಂಗ್ ಮಾಡ್ಕೊಂಡು ಆಮೇಲೆ ನಂತರ ದಿನಗಳಲ್ಲಿ ಈ ಹೈವೇ ರೆಸ್ಟ್ ಅದು ಇದು ಈಗ ನಡೀತದಲ್ಲ, ಅದಕ್ಕೆಲ್ಲ ಕಾರಣ ಅದರಿಂದನೇ ಬರ್ತಾ ಇರೋದು. ಜನಗಳು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ನಾನ್ ದುಡಿಬೇಕಪ್ಪ, ದುಡಿಯೋರು ಮದ್ವೆನೆ ಲೇಟ್ ಆಗಿ ಮಾಡ್ಕೊಳ್ಳಿ ಅಂತ ನನ್ನ ಸಜೆಷನ್ ಅವ್ರಿಗೆ. ಮದುವೆ ಲೇಟ್ ಮಾಡ್ಕೊಂಡು ತೊಂದ್ರೆನೆ. ತೊಂದ್ರೆನೆ ಈಗ ಮದ್ವೆ ಮಾಡ್ಕಂತ ಆಲ್ರೆಡಿ ಮದ್ವೆ ಮಾಡ್ಕೊಳ್ಳೋದೇ 30 ವರ್ಷ, 32 ವರ್ಷ, 35 ವರ್ಷ, 40 ವರ್ಷ ಗಂಟ ಮಾಡ್ಕೊಂತಾರೆ. ಅದ್ರ ಮೇಲಾದ್ರೂ ಪ್ಲಾನಿಂಗ್ ಅಂದ್ರೆ ಮತ್ ಮದ್ವೆ ಮಾಡ್ಕೊಳ್ಳೋದೇ ಅಂದ್ರೆ ನನ್ ಪ್ರಕಾರ ವೇಸ್ಟ್. ಅದು ಮದುವೆ ಮಾಡ್ಕೊಳ್ಳೋದು ವೇಸ್ಟ್, ನೀವು ಪ್ಲಾನಿಂಗ್ ಮಾಡ್ಕೊಳ್ಳೋದು ವೇಸ್ಟ್ ಅಂತ ನಾನು ಇಲ್ಲಿ ಸಿಕ್ತವ್ರಿಗೆಲ್ಲ ಹೇಳ್ತೀನಿ. ಯಾರ ಮದುವೆ ಮಾಡ್ಕೊಂಡು ನನಗೆ ಆ ಪ್ಲಾನಿಂಗ್ ಅಲ್ಲಿದ್ದೀನಿ ಅಂದ್ರೆ ನಾನು ಬೈತೀನಿ ಅವ್ರಿಗೆ. ಏನ್ ಪ್ಲಾನಿಂಗ್, ನಿಮ್ಮ ಅಪ್ಪ ಅಮ್ಮ ಹಂಗೆ ಪ್ಲಾನಿಂಗ್ ಮಾಡಿದ್ರೆ ನೀವೆಲ್ಲಿಂದ ಬರ್ತಿದ್ರಿ ಭೂಮಿಗೆ ಅಂತ ನೆನ್ನೆ ಇದ್ರ ಬಗ್ಗೆನೆ ಚರ್ಚೆ ನಡೀತು ಸರ್. ಅದೇ ಕ್ಲಾಸ್ ಇವತ್ ನಡೀತಾ ಇದ್ರೆ ನನಗೆ ಆಶ್ಚರ್ಯನೇ ಆಯ್ತಾ ಅದೇ. ಯಾಕಂದ್ರೆ ನೆನ್ನೆ ಫುಲ್ ನನ್ನ ಫ್ರೆಂಡ್ಸ್ ಹತ್ರ ಇದೇ ಜಗಳ, ಒಬ್ರ ಹತ್ರ ನೀನು ಮದುವೆ ಮಾಡ್ಕೊಳ್ಳೋದು ಪ್ಲಾನಿಂಗ್ ಮಾಡೋದ, ನೀನ್ ಯಾಕೆ ಮದುವೆ ಮಾಡ್ಕೊಂಡಿದಿ? ಈಗ ಅವ್ರಿಗೂ ತೊಂದ್ರೆ, ನಿನಗೂ ತೊಂದ್ರೆ, ಪ್ರಪಂಚಕ್ಕೂ ತೊಂದ್ರೆ. ಪ್ರಪಂಚಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀಯ? ನೀನು ಏನ್ ಕೊಡ್ತಾ ಇದೀಯ? ಒಳ್ಳೆ ಮಕ್ಕಳು ಕೊಡಕ್ ಆಗಲ್ಲ, ಇಲ್ಲ ಒಳ್ಳೆ ಬುದ್ಧಿ ಕೊಡಲ್ಲ ನಿನ್ನಲ್ಲೂ. ಒಳ್ಳೆ ಏನ್ ದುಡ್ಡು ಮಾಡಿ ಏನ್ ಮಾಡ್ತೀಯ? ಪ್ರಪಂಚ ನಿನ್ಗೇನ್ ಕೊಡ್ತಾ ಇದೆ? ಪ್ರಪಂಚ ನಿನಗ್ ದುಡ್ಡು ಕೊಡುತ್ತೆ, ನೀನೇನ್ ಕೊಡ್ತಾ ಇದೀಯ ಪ್ರಪಂಚಕ್ಕೆ ಅಂತ ನಾನು ವಾದ ಮಾಡ್ತಾ ಇದ್ದೆ ಅವ್ರ ಹತ್ರ. ಇದು ನೋಡಿದ್ರೆ ಇಲ್ಲಿ ಕ್ಲಾಸ್ ಅದೇನೆ ಇದೆ. ಹಂಗಾಗಿ ದಯವಿಟ್ಟು ಎಲ್ರಿಗೂ ಹೇಳ್ಬೋ, ಹೇಳೋದೇನು ಒಂದಂದ್ರೆ, ಮದುವೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ, ಆದ್ರೆ ಪ್ಲಾನಿಂಗ್ ಅನ್ನೋದನ್ನ ತಲೆಯಿಂದ ತೆಗೆದ್ಬಿಡಿ. ಏನ್ ಆಗ್ಬೇಕೋ ಅದ್ ಹಾಗೆ ಆಗುತ್ತೆ. ಹಣೆ ಬರ ಇದು ಭಗವಂತ ಮಾಡಿರ್ತಾನೆ ಹಿಂಗಿಂಗೆ ಅಂತ. ಅದನ್ನ ನಾವು ಲೇಟ್ ಮಾಡ್ಕೊಂಡು ಬೇರೆದೆಲ್ಲ ಪ್ರಾಬ್ಲಮ್, ಆಮೇಲೆ ಮಕ್ಕಳು ಅಂತ ದೇವ್ರಂತೆ ಹಾಸ್ಪಿಟ್ಲ್ ಅಂತೆ ಅದಕ್ ದುಡ್ಡಾಗ್ತದೆ. ಅದ್ರಲ್ಲಿ 1% ಕೂತ್ ಯೋಚನೆ ಮಾಡಲ್ಲ, ನಾವ್ ಮಾಡ್ಕೋಬಾರದು, ನಾವ್ ಮಾಡ್ಕೋಬೇಕಾ ಅಂತ. ಅದಕ್ಕೆ ನನ್ ಸಜೆಷನ್ ಅಷ್ಟೇನೆ, ಮದುವೆ ಮಾಡ್ಕೊಳ್ಳಿ ಇಮಿಡಿಯೇಟ್. ಏನು ಆ ಟೈಮ್ ಅಲ್ಲಿ ಯಾಕೆ ಮಾಡ್ಕೋಬೇಕು ಅಂತ ಅಂದ್ರೆ, ಒಂದು ನನ್ನ ಥಾಟ್ಸ್ ಗೆ ಬಂದಿದ್ದು, ಈಗ ಮದುವೆ ಮಾಡ್ಕೊಂಡಾಗ ಮನಸ್ಥಿತಿಗಳು ಫ್ರೆಶ್ ಆಗಿರುತ್ತೆ, ಏನು ಆಲೋಚನೆ ಇರಲ್ಲ. ಯಾವ್ದು ದುಡ್ಡಿಂದ ಆಗ್ಬೋದು, ಮನಸ್ಥಿತಿಯಿಂದ ಆಗ್ಬೋದು, ಯಾವ ಪ್ರಾಪಂಚಿಕ ಯಾವ್ದು ಜಗತ್ತಲ್ಲಿ ಅವ್ರ ತಲೆ ಒಳಗೆ ಇರಲ್ಲ. ಓನ್ಲಿ ಮೈಂಡ್ ಸೆಟ್ ಇಬ್ರು ನಾವು ಚೆನ್ನಾಗಿರ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಆ ಟೈಮ್ ಅಲ್ಲಿ ಭೂಮಿಗೆ ಬಂದ ಒಂದು ಮಗು ಆ ಮೈಂಡ್ ಸೆಟ್ ನಮ್ಮ ಸಾರ್ವಜನಿಕ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಆ ಟೈಮ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಉಚಿತ ಅಂತ ನನ್ನ ಅನಿಸಿಕೆ ಸರ್. ಲೇಟ್ ಆಗಿ ಮ್ಯಾರೇಜ್ ಮಾಡ್ಕೊಂಡ್ರೆ ಈಗ ಈಗ ಈಗಾಗಲೇ ಹೇಳಿದೆ ನಾನು, ಅಂದ್ರೆ ಅವ್ರ ಒಳಗಡೆ ಇರುವಂತ ಈ ವೀರ್ಯಕಣಗಳ ಸಾಮರ್ಥ್ಯ ತುಂಬಾ ವೀಕ್ ಆಗಿರ್ತದೆ, ಹೇಳ್ಬೇಕಂದ್ರೆ ಬಲಹೀನವಾಗಿರ್ತದೆ. ಆ ವೀರ್ಯಕಣಗಳ ಸಾಮರ್ಥ್ಯ ಹುಟ್ಟೋಗಿರ್ತದೆ. ಅಂಡಾಶಯಗಳು ಅಷ್ಟೇ, ಅವ್ರ ಸಾಮರ್ಥ್ಯನೂ ಪೂರ್ತಿ ವೀಕ್ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ಮಕ್ಕಳಾಗಲ್ಲ.
ಮಕ್ಕಳ ಆದ್ರೂ ತುಂಬಾ ಬಲಹೀನವಾಗಿರ್ತಾರೆ ಮಕ್ಕಳು. 20-25 ಏನ್ ರೇಂಜ್ ಇರುತ್ತೆ ಅದು ತುಂಬಾ ಶಕ್ತಿಶಾಲಿ ಅಂತ ಹೇಳ್ತಾರೆ. 20-25, 25-30 ಅದ್ರಲ್ಲಿ 75% ಬರ್ತಾರಂತೆ. ಹಂಗೆ 30-35 ಆದ್ರೆ 50% ಬರ್ತಾರಂತೆ. 35-40 ಅಂದ್ರೆ 75 ಹೋಯ್ತು, 40-45 ಅಂದ್ರೆ ಆಲ್ಮೋಸ್ಟ್ ನಿನ್ ವಯಸ್ಸು ಆಗೋಯ್ತು, ಇನ್ನೇನು ಮಾಡ್ಕೊಂಡು ಯೂಸ್ ಇಲ್ಲ, ಅದು ಮಗು ಬಂದ್ರು ಅವ್ರಿಗೂ ಪಾಪ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಏನು 20-30 ಅಂದ್ರೂ ಓಕೆ, ಒಂದ್ ಈಗ 25-35 ಅದು ಓಕೆ, ಆದ್ರೆ 30 ಮೇಲೆ ಏನ್ ಆಗುತ್ತಲ್ಲ ಅದು ತುಂಬಾ ನನ್ನ ಅನುಭವದಲ್ಲೂ ಪ್ರಾಬ್ಲಮ್ ಅನುಭವಿಸ್ತಾ ಇದೀವಿ ಸರ್. ಯಾಕೆಂದ್ರೆ ನಮಗ್ ಲೇಟ್ ಆಗಿ ಮಗು ಆಯ್ತು ಒಂದ್ ಲಾಸ್ಟ್ನೇದು, ಆ ಮಗು ತುಂಬಾ ಸಫರ್ ಪಡುತ್ತೆ, ತುಂಬಾ ಸ್ವಲ್ಪ ವೀಕ್. ಹಂಗಾಗಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಆತರ ಮಾಡ್ಕೊಳಕ್ ಹೋಗ್ಬೇಡಿ. ಏನೇ ನಿಮ್ ಮದ್ವೆ ಆಯ್ತು 25 ವರ್ಷಕ್ಕೆ ಆಯ್ತು ಆಗ್ಬಿಡ್ಲಿ, ಎರಡು ಒಂದು ಒಂದ್ ಮಗು ಒಂದ್ ವರ್ಷ ಆದ್ಮೇಲೆ ನೆಕ್ಸ್ಟ್ ಎರಡನೇ ಮಗು ಮಾಡಿ ಮುಗಿಸ್ಬಿಡಿ. ಯಾಕೆ ಜೊತೆ ಜೊತೆಲಿ ಬೆಳಿತಾರೆ, ಅವಕ್ಕೂ ಒಂದು ಬೇಜಾರಾಗಲ್ಲ ಆಟಾಡಕ್ಕೆ, ಒಂದು ಬೆಳೆಯೋದಿಕ್ಕೆ ಜೊತೆ ಜೊತೆಲೆ ಬೆಳ್ಕೊಂತಾರೆ, ನಿಮ್ಗೂ ಪ್ರಾಬ್ಲಮ್ ಆಗಲ್ಲ. ಹಂಗಾಗಿ ಯಾವ್ದು ದುಡ್ಡು ದುಡಿಮೆ ಮುಖ್ಯ ಅಲ್ಲ, ಆಮೇಲೆ ಅನುಭವಿಸ್ತೀವಲ್ಲ ಅದೇ ನಾವು ಅಂದ್ರೆ ಏನು ದುಡ್ಡು ಇರುತ್ತೆ ನೆಮ್ಮದಿ ಇರಲ್ಲ, ಆತರ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ನಿಮ್ ಮೂಲಕ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ಸ್ ಗುಡ್ರಿ, ಒಳ್ಳೆ ಸಜೆಷನ್ ಕೊಟ್ರಿ. ಪುರುಷೋತ್ತಮ್ ಸರ್ ಮಾತಾಡಿ ಸರ್. ನಮಸ್ತೆ ಸರ್. ಈಗ ಮದ್ವೆ ಆದ್ಮೇಲೆ ಮಕ್ಕಳಾಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ಅವ್ರ ಕೆಲಸ ಮಾಡೋ ಕಡೆ ಪರ್ಮಿಷನ್ ಕೊಡೋದಿಲ್ಲ ಸರ್, ಕೊಟ್ರು ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ. ಈಗ ನಮ್ಮ ಕಡೆ ಹೆಣ್ಮಕ್ಳು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮತ್ತೆ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಗು ಆಗ್ಬೇಕಾದ್ರೆ ಒಂದ್ ಮಗು ಕೊಡ್ತಾರೆ ರಜಾ, ಅದು 3 ತಿಂಗಳು, ಇನ್ನೂ ಹೆಚ್ಚಿಗೆ ಬೇಕು ಅಂದ್ರೆ ಕೆಲ್ಸದಿಂದನೇ ತೆಗ್ದಾಕ್ಬಿಡ್ತಾರೆ. ಪುನಃ ಅವ್ರಿಗೆ ಕೆಲ್ಸ ಸಿಗ್ಬೇಕಾದ್ರೆ ಭಾರಿ ಕಷ್ಟ ಪಡ್ಬೇಕು, ಮತ್ತೆ ಇಂಪ್ಲೂಯನ್ಸ್ ಮಾಡಿಸ್ಬೇಕು. ಎರಡನೇ ಮಗು ಅಂತೂ ಕನ್ಸಲ್ ಮಾತು ಈ ರೀತಿ ಆಗ್ಬಿಟ್ಟೈತೆ ಸರ್. ಇನ್ನೊಂದು, ಆಗ್ಲೇ ನೀವು ಹೇಳಿದ್ರಿ ಸಂಪ್ರದಾಯದ ವಿಧಾನಗಳಿಂದ ರೋಗ ವಾಸಿ ಆಗುತ್ತೆ ಮತ್ತೆ ಕಂಟ್ರೋಲ್ ಆಗುತ್ತೆ ಅಂತ, ಎಷ್ಟು ಜನ ಸ್ಕೂಲ್ಗಳಲ್ಲಿ ಈಗ ಬಳೆ ಹಾಕಂಗಿಲ್ಲ, ಕುಂಕುಮ ಮಡಗಂಗಿಲ್ಲ, ಈ ರೀತಿ ಎಲ್ಲ ಇದೆ ಸರ್. ಅವರು ಹೇಳಿದ್ರು ಬೇರೆ ಗೌರ್ಮೆಂಟ್ ಸ್ಕೂಲು ಅಥವಾ ನಮ್ಮ ಹಿಂದೂ ಧಾರ್ಮಿಕ ನಡೆಸೋ ಸ್ಕೂಲ್ಗಳು ತುಂಬಾ ದೂರ ಇದಾವೆ, ಆಗ ಏನ್ ಮಾಡ್ಬೇಕು ಸರ್? ಅದು ಮನೆ ಮನೆಗೆ ಬಂದ್ಮೇಲೆ ಮಾಡ್ಕೋಬೇಕು. ಅಂದ್ರೆ ಸ್ಕೂಲ್ ಅಲ್ಲಿ ಬ್ಯಾಂಗಲ್ಸ್ ಹಾಕಾಗಲ್ಲ, ಬಲೆ ಹಾಕಾಗಲ್ಲ, ಮನೆ ಬಂದ್ಮೇಲೆ ಹಾಕೊಳ್ಳಿ, ಮನೆ ಬಂದ್ಮೇಲೆ ಕುಂಕುಮ ಇಟ್ಕೊಳ್ಳಿ ಮಕ್ಕಳಿಗೆ, ಹೆಣ್ಮಕ್ಳಿಗಾದ್ರೆ. ಸೊ ಆತರ ಮನೆಗೆ ಬಂದ್ಮೇಲೆ ಮಾಡ್ಕೋಬೇಕು. ಆಯ್ತು, ಸ್ಕೂಲ್ ಅಲ್ಲಿ ಆಗಲ್ಲ, ಮನೆ ಬಂದ್ಮೇಲೆ ಇಮಿಡಿಯೇಟ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಇಲ್ಲ ಸರ್, ನನಗೊಂದು ರಿಕ್ವೆಸ್ಟ್ ಸರ್, ಅದು ಆಕ್ಚುಲಿ ತುಂಬಾ ಸ್ಕೂಲ್ ಅಲ್ಲಿ ತುಂಬಾ ಜನಗಳಿಗೆ ಇದೆಲ್ಲ ಗೊತ್ತಿರೋದಿಲ್ಲ ಸರ್, ಸಂಪ್ರದಾಯ ಇದು ಹಾಕೊಂಡ್ರೆ ಹಿಂಗ ಹಿಂಗ ಆಗುತ್ತೆ ಅಂತ ಹೇಳ್ಬಿಟ್ಟು, ಇವನ್ ಈಗ ಸರ್ ಹೇಳಿದಾಗ ಕ್ರಿಶ್ಚಿಯನ್ ಸ್ಕೂಲ್ ಇರುತ್ತೆ ಅನ್ಕೊಳ್ಳಿ ಸರ್, ಅವ್ರಿಗೂ ಗೊತ್ತಿರೋದಿಲ್ಲ. ಓಕೆ, ಅವ್ರಿಗೆ ಹಿಂಗ ರಿಂಗ್ ಹಾಕೊಂಡ್ರೆ ಹಿಂಗ ಆಗುತ್ತೆ ಅಥವಾ ಕುಂಕುಮ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಗೊತ್ತಿರೋದಿಲ್ಲ ಸರ್. ಅಟ್ಲೀಸ್ಟ್ ನಾವು ಕನ್ವಿನ್ಸ್ ಮಾಡಿದ್ರೆ ಅವರು ಒಪ್ಕೋಬಹುದು ಸರ್. ಯಾವುದೇ ಸಂಪ್ರದಾಯ ಆಗ್ಲಿ ಸರ್, ಸಂಪ್ರದಾಯ ಇರೋದೆಲ್ಲ ಮಾನವನ ಒಳಿತಿಗೋಸ್ಕರ ಎಲ್ಲ ಸಂಪ್ರದಾಯ ಇರುತ್ತೆ ಸರ್. ಎಲ್ಲ ಸಂಪ್ರದಾಯದಲ್ಲೂ ಎಲ್ಲಾನು ಎಲ್ಲ ಸಮ ಎಲ್ಲಾ ಧರ್ಮದಲ್ಲೂ ಒಳ್ಳೆತನನೇ ಇರುತ್ತೆ ಸರ್. ಯಾವ ಧರ್ಮನು ಯಾವ್ದು ಕೆಟ್ಟಿದ್ದು ಯಾವ್ದು ಇರೋದಿಲ್ಲ, ಎಲ್ಲದೂ ಒಳ್ಳೇದನ್ನ ಟೀಚ್ ಮಾಡ್ತಾರೆ ಸರ್. ಅವಾಗ ಅವ್ರಿಗೆ ಹೇಳಿದ್ರೆ ಕನ್ವಿನ್ಸ್ ಆಗ್ಬಹುದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಮೇಡಮ್ ಮಾತಾಡಿ, ಮಧುರ ಮೇಡಮ್. ನಮಸ್ತೆ ರಂಗನಾಥ್ ಸರ್, ನಮಸ್ತೆ ಪ್ರಸರಾಜ್ ಸರ್. ನಂದೇನಿಲ್ಲ ಸರ್, ಇಲ್ಲಿ ಕುಂಕುಮ ಇಡ್ತೀವಿ, ಇದು ಆಜ್ಞಾ ಚಕ್ರ ಅಲ್ವಾ ಸರ್, ಅದು ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್, ಅದು ಇಟ್ಟಾಗ. ಆಕ್ಟಿವ್ ಅಲ್ಲ, ಆಕ್ಟಿವ್ ಯಾವಾಗ್ಲೂ ಇರ್ತದೆ, ಹಾ ಬಟ್ ಆಕ್ಟಿವ್ ಅಲ್ಲ, ಸಂರಕ್ಷಣೆ ಅದು ಸುನೀತ, ಹಾ ಅದು ಸುನೀತ ಸುನೀತ ಪ್ರದೇಶ. ಓಕೆ, ಅದಕ್ಕೆ ಕುಂಕುಮ ವದ್ಯ ಮಾತ್ರ ಇರ್ಬೇಕು. ಆಚೆ ಕಡೆ ಬರುವಂತ ಬರುವಂತ ಈ ನಕಾರಾತ್ಮಕ ವೈಬ್ರೇಷನ್ಸ್, ನೆಗೆಟಿವ್ ವೈಬ್ರೇಷನ್ಸ್ ಇದೆಲ್ಲ, ಅದು ನಮ್ಗೆ ಉಂಟಾಗಲ್ಲ. ಓಕೆ ಸರ್, ಅದಕ್ಕೆ ಇಲ್ಲಿ ಮಧ್ಯೆ ಇಡ್ಬೇಕು ಅಂತ ಹೇಳ್ತಾರಲ್ಲ ಸರ್. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಚೆನ್ನಾಗಿತ್ತು ಸರ್ ಇವತ್ತಿಂದು, ಅದ್ಭುತವಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅದನ್ನು ಪ್ಲಾಸ್ಟಿಕ್ ಯಾವುದು ಬಳಸಬಾರದು, ಹೌದು ಸರ್, ಕುಂಕುಮ ಓನ್ಲಿ, ಕುಂಕುಮ ಅದು ನಾವು ನಮ್ಮನೆಯಲ್ಲಿ ಹೋಮ್ ಮೇಡ್ ಕುಂಕುಮ. ನಿಸರ್ಗವಾದ ಕುಂಕುಮೆ, ಯಾವುದು ಕೆಮಿಕಲ್ ಇರಬಾರ್ದು ಅದರಲ್ಲಿ, ನಿಸರ್ಗವಾದ ಕುಂಕುಮೆ. ನಮ್ಮನೆಯಲ್ಲಿ ಹೋಮ್ ಮೇಡ್ ಕುಂಕುಮನೇ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್ ಮೇಡಮ್.
ಸೊ ನಾಲೆದಿಂದ ಎಲ್ಲರೂ ಒಂದ್ ದೊಡ್ಡದು ಇದಿಟ್ಕೊಂಡು ಕಾಣಿಸ್ಬೇಕಾಗತ್ತೆ. ಮನೆಯಲ್ಲೇ ಮಾಡ್ಕೋಬಹುದು ನಾವು. ಕಳ್ಸ್ಕೊಡಿ ಕಳ್ಸ್ಕೊಡಿ ಗ್ರೂಪ್ ಹಾಕಿ. ಹೆಣ್ಮಕ್ಳು ಎಲ್ಲ ಸರ್, ಗಂಡ್ಮಕ್ಳು ಎಲ್ಲರೂ ಕೂಡ ಕುಂಕುಮ ಇಟ್ಕೊಂಡ್ ಬರ್ಬೇಕು ಸರ್, ಚೆನ್ನಾಗ್ ಕಾಣ್ತಾ ಇರ್ತಾರ ಅವ್ರು ಕೂಡ. ಗಂಡ್ಮಕ್ಳು ಅಂದ್ರೆ ಗಂಡಸರು ಅವರು ಹಾಕೊಂಡು ಒಳ್ಳೇದೇ, ಬಟ್ ಆದ್ರೆ ಹೆಣ್ಮಕ್ಳು ಪ್ರಧಾನವಾಗಿ ವಿಶಿಷ್ಟವಾಗಿ ಏನಂದ್ರೆ ಅವರು ಸುನ್ನಿತ ಇರುತ್ತೆ, ತುಂಬಾ ಸುನ್ನಿತ. ಅದಕ್ಕೋಸ್ಕರನೇ ಅವ್ರಿಗೆ ನಮ್ಮ ಸಂಪ್ರದಾಯದಲ್ಲಿ ಅವ್ರಿಗೂ ಹೆಚ್ಚಾಗಿ ಕೊಟ್ಟಿರೋಂತ ಬಳಸ್ಕೊಂತಾರೆ ಅದು. ಸೊ ಇದು ಗಮನ ಕೊಡ್ಬೇಕು ನಾವು. ರೈಟ್ ಇಲ್ಲ ಮೇಡಮ್, ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸರ್, ಈಗ ಒಬ್ರು ಕುಂಕುಮ ಇಟ್ಕೊಂಡಿರ್ತಾರೆ ಮತ್ತೆ ರಿಂಗ್ ಹಾಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದೇ ಬೇರೆ ಆಗುತ್ತೆ ಸರ್. ಓಕೆ, ನಾವು ಈಗ ಯಾವುದೇ ಒಂದು ಹುಡುಗಿನ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ಅನ್ಕೊಳ್ಳಿ ಸರ್, ಅವ್ರು ಕುಂಕುಮ ಇತ್ತು ಅಂತಂದ್ರೆ ನಮ್ದು ಅಟ್ರಾಕ್ಷನ್ಸ್ ಎಲ್ಲ ಕುಂಕುಮದ ಮೇಲೆ ಹೋಗುತ್ತೆ ಸರ್, ಹಣೆ ಮೇಲೆ ಹೋಗುತ್ತೆ ಸರ್. ಓಕೆ, ಮಾಮೂಲಿ ಏನ್ ಮಾಡ್ತಾರೆ ಜನರಲ್ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಸಿಕ್ಕಾಪಟ್ಟೆ ಫ್ಯಾಷನಬಲ್ ಆಗಿದ್ದಾಗ ಜನರಲ್, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಸರ್, ನಾನೇನ್ ಮಾಡ್ತೀನಿ ಅಂದ್ರೆ ಜನರಲ್ ಕೆಳಗಡೆ ನೋಡ್ತೀನಿ ಸರ್, ಅವ್ರ ಕಾಲ ಹತ್ರ ನೋಡ್ತೀನಿ ಸರ್. ಅವ್ರ ಹಿಂದೆ ಇತ್ತು ಅಂದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವನೇ ಬೇರೆ ಆಗೋಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ದೀಪಾ ಮೇಡಮ್ ಮಾತಾಡ್ತೀರಾ? ದೀಪಾ ಮೇಡಮ್ ಗುರುಜಿ ನಮಸ್ತೆ ಸರ್. ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ತುಂಬಾ ಅದ್ಭುತವಾದ ಕಾನ್ಸೆಪ್ಟ್, ಈಗಿನ ಜನರೇಷನ್ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು. ಬಂಜೆತನಕ್ಕೆ ತುಂಬಾನೇ ಕಾರಣಗಳಿದೆ. ಆಕ್ಚುಲಿ ಹೆಣ್ಮಕ್ಳಲ್ಲಿ ಅಂಡಾಣುಗಳ ಕೊರತೆ, ಗಂಡ್ ಮಕ್ಕಳಲ್ಲಿ ವೀರಾಣುಗಳ ಕೊರತೆ. ನನ್ನ ಫ್ರೆಂಡ್ಗೆ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಫ್ರೆಂಡ್ ಶುಗಂಗಾ ಅಂದ್ಬಿಟ್ಟು, ನನ್ನ ಹೈಸ್ಕೂಲ್ ಫ್ರೆಂಡ್ ಅವಳು, ಅವಳು ತುಂಬಾ ಕೋಟ್ಯಾಧೀಶ್ವರಿದ್ದಾರೆ ನಾರ್ತ್ ಕರ್ನಾಟಕ, ತುಂಬಾ ಶ್ರೀಮಂತರು. ಬಟ್ ಅವಳಿಗೆ 20 ವರ್ಷ ಆದ್ರೂ ಮಕ್ಕಳೇ ಆಗ್ಲಿಲ್ಲ. ಎಷ್ಟೊಂದು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ದಾರೆ, ಸುಮಾರು ಒಂದು 15-20 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾರೆ. IVF ಸಹ ಮಾಡಿಸಿದ್ರು. ಅದು ಎಷ್ಟು ಕಷ್ಟ ಅಂತಂದ್ರೆ, ಲಾಸ್ಟ್ ಈಗ ಅವ್ರಿಗೆ ಆಕ್ಚುಲಿ ಈಗ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಅವ್ರಿಗೆ ಮಗು ಆಯ್ತು. ಅದು IVF ಮೂಲಕನೇ ಆಯ್ತು. ತುಂಬಾನೇ ಪ್ರಾಬ್ಲಮ್ ಆಯ್ತು. ಅದೆಲ್ಲ ಇಂಜೆಕ್ಷನ್ಸ್ ಎಲ್ಲ ಮಾಡ್ಕೊಳ್ಳೋದೆಲ್ಲ ಇರುತ್ತಂತೆ. ಅವರೆಲ್ಲ ಎಲ್ಲ ಶೇರ್ ಮಾಡಿದ್ರು ನನ್ನ ಹತ್ರ. ತುಂಬಾನೇ ಕಷ್ಟ, 8 ಲಕ್ಷ ದುಡ್ಡು ಹಾಕಿ ಮಗು ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, ಅವ್ರ ಬಾಡಿಗೂ ಸಹ ಅಷ್ಟೇ ಕಷ್ಟ ಆಗುತ್ತೆ. ಅದು ಇಂಜೆಕ್ಷನ್ ಹೇಗೆ ಮಾಡ್ಕೋಬೇಕಂತಂದ್ರೆ ತುಂಬಾನೇ ಕಷ್ಟ. ಅದು ಒಳಗಡೆನೆ ಇಂಜೆಕ್ಷನ್ ಮಾಡ್ಕೋಬೇಕಾಗುತ್ತೆ, ತುಂಬಾ ಕಷ್ಟ ಅದು. ಮತ್ತೆ ಎಲ್ಲೂ ಬಾಡಿ ಹಿಂಗೆ ನಾವು ಹೇಗೆ ಬೆಡ್ ಮೇಲೆ ಮಲ್ಕೊಂಡಿರ್ತೀವಲ್ಲ, ಅಲ್ಲಾಡ್ಬಾರ್ದು. ಒಂಚೂರು ನಾವು ಒಂದು ಸ್ವಲ್ಪ ಅಲ್ಲಾಡ್ಸ್ಬಿಟ್ರೆ ನೀರ್ ಹೇಗೆ ಅಲ್ಲಾಡುತ್ತೆ ಅಲ್ಲ, ಆತರ ಅಲ್ಲಾಡ್ಬಿಟ್ರೆ ಅದು ಬೇಬಿ ಇರುತ್ತಲ್ಲ ಅದು ಇದಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಂಬಾ 9 ಮಂತ್ಸ್ ಸಹ ಫುಲ್ ರೆಸ್ಟ್ ಅಲ್ಲೇ ಇರ್ಬೇಕು, ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಅಷ್ಟು ಅದ್ಗೆ ಅದಕ್ಕಿಂತ ದುಡ್ಡು ವೇಸ್ಟ್ ಆಗುತ್ತೆ ಮೇನು. ಮತ್ತೆ ಅದು ಅಲ್ಲದೇನೆ ಈ ತರ ಬಾಡಿನೂ ನಮ್ದು ಇದು ತುಂಬಾನೇ ಕಷ್ಟ ಪಡುತ್ತೆ. ಆಕ್ಚುಲಿ ಅಷ್ಟೆಲ್ಲ ಮಾಡ್ಕೋಬೇಕಾದ್ರೆ ಇಂಜೆಕ್ಷನ್ ಡೈಲಿ ಮಾಡ್ಕೊಳ್ಳೇಬೇಕಂತದೇನೋ ಇಂಜೆಕ್ಷನ್. ಅವ್ಳಿಗೆ ಆತರ ಟ್ರೀಟ್ಮೆಂಟ್ ಇತ್ತು. ಲಾಸ್ಟಿಗೆ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಬೇಬಿಗೆ, ಹೆಣ್ಮಗು ಆಗಿದೆ ದಿವ್ಯ ಅಂತ. ಆದ್ರೆ ಏನು ಅಂತ ಅಂದ್ರೆ, ಆತರ ಯಾರಿಗೂ ಬರಬಾರ್ದು. ನ್ಯಾಚುರಲ್ ಆಗಿ ದೈವದತ್ತವಾಗಿ ಪಡೆಯುವಂತ ಮಗು ತುಂಬಾ ಆರೋಗ್ಯವಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಇವತ್ತು ಆಕ್ಚುಲಿ ಅದಕ್ಕೂ ಥೆರಪಿನೂ ಇದನ್ನೇ, ಯೂರಿನ್ ಥೆರಪಿನೇ ನಮ್ದು. ನ್ಯಾಚುರಲ್ ಯೂನಿವರ್ಸಲ್ ಥೆರಪಿ ಯೂರಿನ್ ಥೆರಪಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಇವತ್ತು ತಿಳ್ಕೊಂಡೆ. ನನಗೂ ಈ ವಿಷಯ ಯಾರ್ಯಾರಿಗೆ ಈ ತರ ಇದೆಯಲ್ಲ ಪ್ರಾಬ್ಲಮ್ಸ್, ನಾನು ಆದಷ್ಟು ನಾನು ಶೇರ್ ಮಾಡ್ತೀನಿ. ಮತ್ತೆ ಹೆಣ್ಮಕ್ಳಿಗೆ ಇವತ್ತು ಕುಂಕುಮ ಇಟ್ಕೊಳ್ಳೋದ್ರ ಬಗ್ಗೆ ತುಂಬಾ ಚೆನ್ನಾಗಿತ್ತು, ಗುರುಜಿ ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಒಂದ್ ಹೆಣ್ಣು ಚೆನ್ನಾಗಿ ಕಾಣ್ಬೇಕಂತಂದ್ರೆ ಕುಂಕುಮ ಇಟ್ಕೊಂಡಾಗ, ಕೈಗೆ ಜಾಸ್ತಿ ಬಳೆಗಳು ಹಾಕೊಂಡಾಗ, ಕಾಲಲ್ಲಿ ಕಾಲುಂಗ್ರ ಹಾಕೊಂಡಾಗ, ಮತ್ತೆ ಕುತ್ತಿಗೆಲಿ ಮಂಗಲ ಸರ ಇದ್ದಾಗ, ಮತ್ತೆ ಇದೆಲ್ಲ ಚೆನ್ನಾಗಿ ಒಂದ್ ಹೆಣ್ಣು ಚೆನ್ನಾಗಿ ಕಾಣ್ಬೇಕು. ಆಕ್ಚುಲಿ ಅವ್ರು ಜಾಸ್ತಿ ಒಡವೆ ಹಾಕೊಂಡಾಗಿ ಚೆನ್ನಾಗಿ ಕಾಣಿಸಲ್ಲ. ಇದೆಲ್ಲ ಒಂದ್ ಸಣ್ಣ ಸಣ್ಣ ಈ ತರ ಎಲ್ಲ ಹಾಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಅದನ್ನ ಹಾಕೊಳ್ಳೋದು ಸೈಂಟಿಫಿಕ್ ಆಗಿ ಯಾಕೆ ಅಂತ ಗುರುಜಿ ಹೇಳಿದ್ರು. ಆಕ್ಚುಲಿ ಹೆಣ್ಮಕ್ಳಿಗೆ ಶಕ್ತಿ ಜಾಸ್ತಿನೇ ಇರುತ್ತೆ ಗಂಡಸ್ರಿಗೆ ಕಂಪೇರ್ ಮಾಡಿದ್ರೆ. ಆದ್ರೂ ಇನ್ನು ಸ್ವಲ್ಪ ಜಾಸ್ತಿ ಶಕ್ತಿ ಬರ್ಲಿ ಅಂತಾನೆ ಹೇಳ್ತೀನಿ. ಹೆಣ್ಮಕ್ಳು ಅಂದ್ರೆ ಕುಂಕುಮ ಇಟ್ಕೊಳ್ತಾರೆ, ಗಂಡ್ಮಕ್ಳು ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ರಿಗೆ ಜಾಸ್ತಿ ಶಕ್ತಿ ಇದೇ ಇರುತ್ತೆ. ಅದಕ್ಕೋಸ್ಕರ ಅಂತ ಅನ್ಕೊಂತೀನಿ. ನಂದೊಂದು ಕ್ವಶನ್ ಇತ್ತು ಗುರುಜಿ. ಯಾಕೆ ಏನು ಅಂತ ಅಂದ್ರೆ, ಈಗ ಸರ್ಪ ಸಂಸ್ಕಾರ ಎಲ್ಲ ಈಗ ಮಕ್ಳು ಆಗದೆ ಇರೋದಕ್ಕೆ ಒಂದು ಆಧ್ಯಾತ್ಮಿಕದಲ್ಲಿ ಗೊತ್ತಿಲ್ಲ ನಂಗೆ, ಆಧ್ಯಾತ್ಮಿಕನೋ ಅದು ದೈವಿಕ ಇದ್ರಲ್ಲೋ, ಈಗ ಕೆಲವು ಸರದಿ ಒಬ್ಬೊಬ್ರಿಗೆ ಮಕ್ಳು ಆಗಿರೋದಿಲ್ಲ. ಅದಕ್ಕೆ ಕಾರಣ ಸರ್ಪ ದೋಷ ಅಂತ ಹೇಳ್ತಾರಲ್ಲ ಗುರುಜಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈಗ ಅವ್ರಿಗೆ ಏನೋ ಒಂದು ಸರ್ಪ ದೋಷ ಇದೆ, ಅದಕ್ಕೆ ಮಕ್ಳು ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಇದ್ವೋ ನಮ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಏನಂದ್ರೆ ಅದೆಲ್ಲ ಸರ್ಪದಿಂದ ದೋಷ ಇಲ್ಲ ಇನ್ನೊಂದು ಅಂತ ಹೇಳಕ್ಕಾಗಲ್ಲ. ಒಂದು ಆರೋಗ್ಯದಲ್ಲಿ ತೊಂದ್ರೆ,
ಎರಡನೇದ ಏನಂದ್ರೆ ನಮ್ಮ ಲೈಫ್ ಡಿಸೈನ್, ಅಂದ್ರೆ ನಾವು ಏನೇ ಮಾಡಿದ್ರು ಆಗ್ತಾ ಇಲ್ಲ ಅಂದ್ರೆ ನಾವು ಬಿಡ್ಬೇಕಾಗತ್ತೆ. ಈ IVF ಇದೆಲ್ಲ ಮಾಡ್ಕೊಳ್ಳೋದು, ಮತ್ತೆ ಈ ನವೀನ ಟೆಕ್ನಾಲಜಿಯಿಂದ ಈ ಇತ್ತೀಚಿನ ಟೆಕ್ನಾಲಜಿ ಈ ಸಾಂಕೇತಿಕದಿಂದ ನಾವು IVF ಎಲ್ಲ ಮಾಡ್ಕೋತಾ ಇದೀವಿ. ಆದ್ರೆ ಅಲ್ಲಿ ಅಂಡಾಶಯದಲ್ಲಿ ಯಾರ್ದು ಈ ಸ್ಪರ್ಮ್ ಅವ್ರದ್ದು, ಅಂದ್ರೆ ವೀರ್ಯಕಣದಲ್ಲಿ ಯಾರ್ದು ಆ ಅಂಡಾಶಯದಲ್ಲಿ ಯಾರ್ದು ಅಂತ ಯಾರಿಗೂ ಅರ್ಥ ಆಗಲ್ಲ. ಅವ್ರು ಏನೋ ಒಂದು ಮಗುನ ಹುಟ್ಟಿಸ್ಬೇಕು, ಹುಟ್ಟಿಸ್ಕೊಡ್ತಾರೆ ಅಷ್ಟೇ, ಜನ್ಮದ ಕೊಡ್ತಾರೆ ಅಷ್ಟೇ. ಒಂದು ಮಗುನು ಜನ್ಮ ಮಾಡಿ ನಿಮ್ಗೆ ಕೊಡ್ತಾರೆ, ಆ ಮಗು ನಿಮ್ದೆ ಅಂತ ನೀವು ತಗೊಂತೀರಿ. ಆದ್ರೆ ಅದ್ರ ಒಳಗಡೆ ಇರುವಂತ ವೀರ್ಯ ಕಣಗಳು ಎಂಡಾಶಿಯಲ್ಲಿ ಯಾರ್ಯಾರ್ದು ಏನಿದೆ ಅಂತ ಯಾರು ಗೊತ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಈಗ ಇತ್ತೀಚಿನ ಕಾಲದಲ್ಲಿ. ಇದೆಲ್ಲ ಇದೆಲ್ಲ ಅಂದ್ರೆ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಈ ತರ ನಾವು ಮಾಡ್ಕೊತಾ ಇದ್ದೀವಿ. ಆದ್ರೆ ಯಾರಾದ್ರಿಗೂ ಮಕ್ಕಳಾಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಅಂತಂದ್ರೆ, ಮೊದಲನೇದು ನಿಮ್ಮ ದೇಹವನ್ನು ಸರಿಪಡಿಸ್ಕೊಳ್ಳಿ, ಮತ್ತೆ ಮನಸ್ಸಲ್ಲಿ ಶಾಂತವಾಗಿಟ್ಕೋಬೇಕು, ಮತ್ತೆ ದೇಹದಲ್ಲಿ ಆರೋಗ್ಯ ಸರಿಯಾಗಿಟ್ಕೊಂಡು ಧ್ಯಾನ ಮಾಡ್ತಾ ಹೋದ್ರೆ ಸ್ವಲ್ಪ ಸ್ವಲ್ಪ ತಿಂಗಳಲ್ಲಿ ಸ್ವಲ್ಪ ವರ್ಷದಲ್ಲೇ ಅದು ಈ ಗರ್ಭಧಾರಣ ಅಂತೂ ಬರೇ ಬರ್ತದೆ. ಇನ್ನು ಆದ್ರೂ ಬರ್ತಾ ಇಲ್ಲ ಅಂದ್ರೆ ನಮ್ಮ ಪರ್ಪಸ್ ಆಫ್ ಲೈಫ್, ಅಂದ್ರೆ ನಮ್ಮ ಜೀವನ ಪ್ರಣಾಳಿಕದಲ್ಲಿ ಅದು ಭಾಗವಾಗಿರ್ತದೆ. ನಮಗೆ ಮಕ್ಕಳು ಈ ಜನ್ಮದಲ್ಲಿ ಮಕ್ಕಳು ಬೇಕಾಗಿಲ್ಲ ಅಷ್ಟೇ. ಸೊ ಅಂಥದ್ದು ಈ ಲೈಫ್ ಡಿಸೈನ್ ಅಲ್ಲಿ ಇರ್ತದೆ. ಸೊ ಇದೆಲ್ಲ ಬಿಟ್ಬಿಟ್ಟು ನಾವು ಸರ್ಪದ ದೋಷ ಇವೆಲ್ಲ ಏನಂದ್ರೆ, ಅಂದ್ರೆ ಅದರಲ್ಲಿ ಏನು ಅದು ಇನ್ನೊಂದು ಕೋನದಲ್ಲಿ ಏನಿರ್ತದೆ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಆದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಅದು ಮಾಡಿದ್ರೆ ಈ ನಮಗೆ ಮಕ್ಕಳಾಗ್ತಾರಂಥದ್ದು ಅದು ನೇರವಾಗಿ ಸಂಬಂಧ ಅಂತ ಇಲ್ಲ. ಓಕೆ ಸರಿ. ಆಕ್ಚುಲಿ ಏನಂತಂದ್ರೆ ಈಗ ನಮ್ಮ ದೈವಿಕ ಸಂಪ್ರದಾಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದ್ರೆ ಅದಕ್ಕೊಂದ್ ಕಾರಣ, ಯಾರಾದ್ರೂ ಜ್ಯೋತಿಷ್ ಹತ್ರ ಹೋಗ್ತಾರೆ, ಅವ್ರ ಹತ್ರ ಹೋಗಿ ಕೇಳಿದಾಗ ಹೇಳ್ತಾರೆ ನಿಮ್ಗೆ ಸರ್ಪ ದೋಷ ಇದೆ ಅದಕ್ಕೆ ಮಕ್ಕಳಾಗಿಲ್ಲ, ಕುಕ್ಕೆ ಹೋಗಿ, ಅದು ದಕ್ಷಿಣ ಕನ್ನಡದಲ್ಲಿ ಇದೆಯಲ್ಲ ಕುಕ್ಕೆ ಹೋಗಿ ಅಲ್ಲಿ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ನಿಮ್ಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಬೇರೆ ಬೇರೆ ಏನೇನೋ ತುಂಬಾ ಅಂದ್ರೆ ದೇಹಕ್ಕೆ ಕಷ್ಟವಾಗುವಂತಹ ಒಂದು ಕೆಲವೊಂದು ಪೂಜೆಗಳು ಅದು ಇದು ಎಲ್ಲ ಹೇಳ್ತಾರೆ, ಮರ ಸುತ್ತಿ ಅಂತ ಹೇಳ್ತಾರೆ, ಆ ತರ ಎಲ್ಲ ಹೇಳ್ತಿರ್ತಾರಲ್ಲ, ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನಂದು ಒಂದು ಕ್ವಶನ್ ಇತ್ತು ಗುರುಜಿ. ನಂಗೆ ಒಂದು ಉತ್ತರ ಸಿಕ್ತು ನಿಮ್ಮಿಂದ. ಎಸ್ ಓಕೆ, ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ. ಆಮೇಲೆ IVF ದು ತುಂಬಾ ಪ್ರಾಬ್ಲಮ್ ಇದೆ ಸರ್. ಅದು ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ, ಪ್ರೀ ಮೆಚೂರ್ಡ್ ಬೇಬಿ ಮ್ಯಾಕ್ಸಿಮಮ್ ಬಂದು 7 ಮಂತ್ಸ್ ಅಥವಾ 8 ಮಂತ್ಸ್ ಅಲ್ಲಿ ಡೆಲಿವರಿ ಆಗುತ್ತೆ ಸರ್. ಅವಾಗ ಏನ್ ಮಾಡ್ತಾರೆ, ಮತ್ತೆ ಇನ್ಕ್ಯುಬೇಟರ್ ಅಲ್ಲಿ ಇಡ್ತಾರೆ ಸರ್ ಮಗುನ. ಓಕೆ, ಅದು ಮೋಸ್ಟ್ಲಿ ಒಂದು 30% IVF ಮಕ್ಳು ಇರ್ತಾರಲ್ಲ ಸರ್, ಅಷ್ಟೊಂದು ಆಕ್ಟಿವ್ ಇರೋದಿಲ್ಲ ಸರ್ ಅದು. ಮತ್ತೆ ಮ್ಯಾಕ್ಸಿಮಮ್ ಟ್ವಿನ್ಸ್ ಆಗುತ್ತೆ, ಮತ್ತೆ ಮ್ಯಾಕ್ಸಿಮಮ್ ಟ್ವಿನ್ಸ್ ಗಳು ಸಿಕ್ಕಾಪಟ್ಟೆ ಟ್ವಿನ್ಸ್ ಗಳು ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಅವರು ನೀವ್ ಹೇಳ್ದಾಗೆ ಅವರು ಅಂಡಾಶಯ ಅಥವಾ ಅದು ಯಾರು ತಗೊಂಡಿರ್ತಾರೆ ಗೊತ್ತಿರೋದಿಲ್ಲ ಅವ್ರದ್ದು. ಮತ್ತೆ ಜೆನೆಟಿಕಲಿ ಅವ್ರ ಕ್ಯಾರೆಕ್ಟರ್ಸ್ ಎಲ್ಲ ಇಲ್ಲಿ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಲಾಸ್ಟ್ ಒಂದ್ ಇಯರ್ ಬ್ಯಾಕ್ ಎಲ್ಲ ನಾನು ರೀಡ್ ಮಾಡಿದೆ ಸರ್, ಅಮೇರಿಕ US ನಲ್ಲಿ ಒಬ್ಬ ಡಾಕ್ಟರ್ IVF, ಅವಂದೇ ಮಕ್ಳು ಆಕ್ಚುಲಿ ಒಂದು 1,000 ಜನ ಇದಾರಂತೆ ಅವ್ರ ಮಕ್ಳೇ. ಅದೆಲ್ಲ ಇದನ್ನ ಟೆಸ್ಟ್ ಮಾಡಿದಾಗ ಅವಂದೇ ಮಕ್ಳು ಅಂತೆ ಸರ್. ಅದೆಲ್ಲ ನನಗೆ ಅದೊಂಥರ ಪಾಪ ಫನ್ನಿ ಥಿಂಗ್ ಅನಿಸ್ತು. ಈಗ ಮಕ್ಳು ಈಗ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ, ಯಜಮಾನ್ರು ಇರ್ತಾರೆ, ಅವ್ರ ಮಕ್ಳಾಗಿರಲ್ಲ ಮಕ್ಳಾಗಿರಲ್ಲ ಅಂತ ಟೀಚ್ ಮಾಡ್ತಾ ಇರ್ತಾರೆ ಅವ್ರಿಗೆ. ಆಕ್ಚುಲಿ ಅವ್ರಿಗೆ ರಿಯಾಲಿಟಿ ಗೊತ್ತಿರೋದಿಲ್ಲ ಸರ್. ಹಂಗೇನಾದ್ರೆ ಅವ್ರ ಮಕ್ಳೇ ಬೇಡ ಅಂದ್ಬಿಡ್ತಾರೆ ಸರ್ ಅವ್ರು. ಈಗ ಒಂದು 70 ವರ್ಷ ಈಗ ಯಜಮಾನ್ರು ಇರ್ತಾರೆ, ಅವ್ರಿಗೆ ಕೇಳಿದ್ರೆ ಇಲ್ಲ ಅದು IVF ಹೆಂಗಾಗುತ್ತೆ, ಮಕ್ಳು ಹೆಂಗಾಗುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಮಕ್ಳೇ ಬೇಡ ಅಂದ್ಬಿಡ್ತಾರೆ ಸರ್. ಆ ಲೆವೆಲ್ಗೆ ಇದೆ ಸರ್. ನಾನು ನನ್ನ ಸರ್ಕಲ್ ಅಲ್ಲಿ ನಾನು ತುಂಬಾ ಜನ ನೋಡಿದ್ದೀನಿ IVF ತಗೊಂಡವ್ರದ್ದು. ಈಗಂತೂ ಅದೊಂಥರ ನಾಯಿ ಕೊಡೆ ಆದಂಗೆ ಎಲ್ಲಾ ತಾಲೂಕಲ್ಲೆಲ್ಲ ಸ್ಟಾರ್ಟ್ ಆಗಿದ್ವಿ ಸರ್ IVF ಸೆಂಟರ್ಸ್. ನೀವು ಬೆಂಗಳೂರಿನ ರಿಂಗ್ ರೋಡ್ ಅಲ್ಲಿ ಹೋದ್ರೆ ಪ್ರತಿ ಒಂದು 4-5 ಕಮರ್ಷಿಯಲ್ ಆದ್ಮೇಲೆ ನೆಕ್ಸ್ಟ್ ಶಾಪ್ ಬಂದು IVF ಇರುತ್ತೆ ಸರ್. ಅಷ್ಟೊಂದು ಪ್ರಾಬ್ಲಮ್ ಆಗಿದೆ. ಅದಕ್ಕೆಲ್ಲ ನಮ್ಮ ಲೈಫ್ ಸ್ಟೈಲ್ ಕಾರಣ, ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಗ್ರೀಡಿನೆಸ್ ಕಾರಣ. ಅದು ಬೇಗ ಮಗು ಮಾಡ್ಕೊಂಡ್ರೆ ನಾನು ಸುಮಾರು ಜನಕ್ಕೆ ಸಜೆಸ್ಟ್ ಮಾಡೋದಷ್ಟೇ. ಮದುವೆ ತಕ್ಷಣನೇ ಮದುವೆಗೆ ಹೋದಾಗ ನಾನು ವಿಶ್ ಮಾಡ್ಬಿಟ್ಟು ಆಮೇಲೆ ಒಂದು ನನಗೆ ತುಂಬಾ ಕ್ಲೋಸ್ ಇದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ, ಯಾವುದು ಪೋಸ್ಟ್ಪೋನ್ ಮಾಡ್ಕೋಬೇಡಿ, ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಮಕ್ಕಳಾಗಲ್ಲ. ಮದುವಾದ ತಕ್ಷಣ ನೆಕ್ಸ್ಟ್ ವರ್ಷನೇ ಆಗ್ಬೇಕು ಅಷ್ಟೇ. ಕರೆಕ್ಟ್ ಸರ್, ಅದು ಕರೆಕ್ಟ್ ಪ್ಲಾನ್. ಹೌದು ಸರ್. ಓಕೆ ಓಕೆ ಸರ್, ಓಕೆ ಥ್ಯಾಂಕ್ಸ್ ಸರ್. ಮತ್ತೆ ಯಾರ್ದಾರು ಕ್ವಶನ್ಸ್ ಇದೆಯಾ ದಯವಿಟ್ಟು? ಉತ್ತರ ಇನ್ನೊಂದು ಅದು ಇದೆ ಸರ್, ಇನ್ನೊಂದು ಹೇಳ್ಬೇಕಾಗಿತ್ತು. ಆಕ್ಚುಲಿ ಈಗ ಒಂದು ಹೆಣ್ಣಿಗೆ ಮಗು ಆಗ್ಲಿಲ್ಲ ಅಂತಂದ್ರೆ ಅವಳಿಗೆ ಬಂಜೆ ಬಂಜೆ ಅಂತ ಹೇಳಿ ತುಂಬಾ ಟೀಸ್ ಮಾಡ್ತಾರೆ. ಆಕ್ಚುಲಿ ಅವಳು ಎಷ್ಟು ಮಾನಸಿಕವಾಗಿ ಕೊರಗ್ತಾಳೆ. ಆಕ್ಚುಲಿ ಬರೀ ಹೆಣ್ಣಿಂದ ಅಷ್ಟೇ ಸಮಸ್ಯೆ ಇರೋದಿಲ್ಲ, ಆದ್ರೆ ಈಗ ಹೆಣ್ಣಿಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಅವಳಿಗೆ ಬಂಜೆ ಬಂಜೆ ಅಂತ ಹೇಳಿ ಅಸಹ್ಯ ಮಾಡ್ತಾರೆ. ಆದ್ರೆ ಗಂಡಸರಿಗೆ ಅವ್ರದ್ದು ಪ್ರಾಬ್ಲಮ್ ಇರುತ್ತಲ್ಲ, ಅವ್ರಿಗೇನಂತ ಹೇಳ್ಬೇಕು ಸರ್?
ಬಂಜ ಬಂಜ ಅಂತ ಹೇಳ್ಬೇಕು ಮೇಡಮ್. ಅಲ್ಲ ಯಾವ ನೋಡಿ ಹೆಣ್ಣಿದ್ದೆ ತಪ್ಪು ಅಂತಾರೆ, ಒಂದ್ ಮಗು ಆಗ್ಲಿಲ್ಲ ಅಂದ್ರೆ ಅತ್ತೆ ಮಾವ ಎಲ್ಲ ಶೋಷಣೆ ಮಾಡೋದು ಸೊಸೆ ಮೇಲೆನೆ ಹೊರತುನು ಮಗನ್ ಮೇಲೆ ಶೋಷಣೆ ಇರೋದಿಲ್ಲ. ಯಾವಾಗ್ಲೂ ಮಗು ಆಗಿಲ್ಲ ಆಗಿಲ್ಲ ಅಂತ ಹೇಳಿ ಅವ್ಳಿಗೆ ಎಷ್ಟೊಂದು ಮಾನಸಿಕ ಕಿರುಕುಳ ಇರುತ್ತೆ. ಇದು ಒಂದು ಸೈಂಟಿಫಿಕ್ ಆಗಿ ಎಲ್ಲಾರ್ಗು ಈಗ ಗೊತ್ತಾಗ್ಬೇಕು ಗುರುಜಿ, ನಾನ್ ಅನ್ಕೊಳ್ಳೋದು. ಯಾಕಂದ್ರೆ ಬರೀ ಹೆಣ್ಮಕ್ಳು ಇದ್ರಿಂದ ಎಷ್ಟೋ ಜನ ಆತ್ಮಹತ್ಯೆನು ಮಾಡ್ಕೊಂಡಿದ್ದಾರೆ ಮಕ್ಕಳಾಗಿಲ್ಲ ಅಂತ. ಅದನ್ನ ಎಷ್ಟೊಂದು ಅವ್ರಿಗೆ ಕೊರಗ್ಸಿ ಕೊರಗ್ಸಿ ಸಾಯಿಸಿರ್ತಾರೆ, ನಿಂಗ್ ಮಕ್ಕಳಾಗಿಲ್ಲ ಇಲ್ಲಿ ಮಕ್ಕಳಾಗಿಲ್ಲ. ಏನಿಲ್ಲಮ್ಮ, ನಮ್ಮ ಏನಾಗಿದೆ ಗೊತ್ತಾ, ನಾವು ಓದ್ತಾ ಇರೋ ಎಜುಕೇಶನ್ ಬಂದು ಇಂಗ್ಲಿಷ್ ಎಜುಕೇಶನ್, ಅದೇ ತೊಂದರೆ, ಏನು ಇಲ್ಲ. ಇದು ನಾವು ಯಾವಾಗ ಈ ಚೇಂಜಸ್ ಬರುತ್ತೋ, ಈ ಇದೆಲ್ಲ ವ್ಯವಸ್ಥೆದಲ್ಲಿ ಈ ಮಾರ್ಪುಗಳು ಯಾವಾಗ ಶುರು ಆಗುತ್ತೋ, ಯಾವಾಗ ಬರುತ್ತೋ, ಅದನ್ನು ನಿರೀಕ್ಷೆ ಮಾಡೋಣ. ನಾವೆಲ್ಲರೂ ಇದರಲ್ಲಿ ಒಂದು ಭಾಗನೇ. ಸೊ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಸೊ ಅದೇ ತರ ಈ ಸಂಪ್ರದಾಯದಲ್ಲೂ ಎಲ್ಲ ಚಿಕ್ಕ ಮಕ್ಕಳಿಂದನೇ ಗುರುಕುಲದಲ್ಲಿ ಇರ್ತಾ ಇದ್ರು. ಅವಾಗ ನಮ್ಮ ಗುರುಕುಲ ವ್ಯವಸ್ಥೆ ಇತ್ತು, ನಾವು ಓದೋದೆಲ್ಲ ಗುರುಕುಲದಲ್ಲೇ ಓದ್ತಾ ಇದ್ವಿ. ಸುತ್ತು ಅದ್ಭುತವಾದ ತಜ್ಞರು, ಅವರೆಲ್ಲ ಮುನಿಗಳು, ಋಷಿಗಳು, ಮತ್ತೆ ಧ್ಯಾನಿಗಳು, ಜ್ಞಾನಿಗಳು, ಅವರು ಹೇಳ್ತಾ ಇರೋಂಥ ಪ್ರತಿಯೊಂದು ಹೇಳ್ತಾ ಇದ್ರು. ಅವರು ಪ್ರತಿ ವೃತ್ತಿ ಬಗ್ಗೆ, ಪ್ರತಿ ಕಲ್ಲು ಎಷ್ಟೋ ಕಲೆಗಳು, ಎಷ್ಟು ನೂರಾರು ಅಂದ್ರೆ 64 ಕಲ್ಲು ಬಗ್ಗೆನು ಯಾವುದೇ ಪ್ರಾವೀಣ್ಯತೆ ಬೇಕಂದ್ರೆ ಅಲ್ಲಿ ಕಲ್ಸ್ಕೊಡ್ತಾ ಇದ್ರು. ಅದ್ ಜೊತೆಗೆ ವೃತ್ತಿಯನ್ನು ಮಾಡ್ಕೋಬೇಕು, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಮಕ್ಕಳನ್ನ ಯಾವ ತರ ಜನ್ಮ ಕೊಡಬೇಕು, ಪ್ರತಿಯೊಂದು ಕಲಿಸ್ಕೊಡ್ತಾ ಇದ್ರು. ಈಗ ಏನಿದೆ ಇಲ್ಲಿ ಹೋದ್ರೆ ABCD, ಅದಾದ್ಮೇಲೆ ಒಂದು ವರ್ಡ್ಸು, ಅದಾದ್ಮೇಲೆ ಇಂಗ್ಲಿಷ್ ಸೆಂಟೆನ್ಸಸ್ಸು, ಅದಾದ್ಮೇಲೆ ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿ, ಯಾವುದೋ ಬುದ್ಧಿ ಬೇಕಾಗಿರೋದು ಇಷ್ಟೆಲ್ಲ ಹೇಳ್ಕೊಡ್ತಾರೆ. ಅಕ್ಬರು, ಬಾಬರು, ಅವರೆಲ್ಲ ನಮ್ಗೇನು ಬೇಕಾಗಿದೆ, ಅವ್ರು ಏನು ಮಾಡ್ತಾ ಕೇಳಿಸ್ಕೊಂಡು ಏನು ಮಾಡ್ಬೇಕು ನಾವು, ಅನ್ನೆಸರಿ ಇನ್ಫಾರ್ಮೇಶನ್ ಅದೆಲ್ಲ ಅಲ್ವಾ. ಸೊ ಈ ತರ ಮಾರ್ಕ್ಸು ಕೊಡಕ್ಕೆ ರ್ಯಾಂಕ್ ಬರಬೇಕಂತ ಈ ತರ ಓದ್ತಾ ಇದ್ರೆ, ಈ ತರ ಈ ಎಜುಕೇಷನೇ ಈ ತರ ಇರುವಾಗ ಅಲ್ಲಿ ಬೇಸಿಕ್ ಪ್ರಾಬ್ಲಮ್ ಆಗಿದೆ. ಈಗ ಅಟ್ಲೀಸ್ಟ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಇರ್ತಾರೆ, ಸ್ವಲ್ಪ ಜನ ಅಷ್ಟೇ. ಅದೇ ತರ ಇನ್ನು ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಆದ್ರೂ ಒಂದು 10-20%ಕ್ಕಿಂತ ಕವರ್ ಮಾಡಕ್ಕೆ ಆಗಲ್ಲ. ಚೇಂಜಸ್ ಬರಬೇಕಂದ್ರೆ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ಬರಬೇಕಾಗತ್ತೆ. ಅದು ಇಂಪಾರ್ಟೆಂಟ್. ಹೌದು ಸರ್, ಸ್ಟಾರ್ಟಿಂಗ್ ಇಂದಲೇ ನಾವು ಹಿಂಗೆ ಮಕ್ಕಳನ್ನ ಕ್ರಿಶ್ಚಿಯನ್ ಸ್ಕೂಲಿಗೆ ಹಾಕ್ತಾ ಇದೀವಿ, ಸಂಸ್ಕಾರ ಕೊಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವೇ ತಪ್ಪು ಮಾಡ್ತಾ ಇರೋ ಸರ್. ಅಲ್ಲಿ ಸಂಸ್ಕಾರ ತಗೋತಾ ಇದೀವಿ, ನಮ್ಮ ಹಿಂದೂಗಳ ಸಂಸ್ಕಾರ ನಾವು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂದ್ರೆ ಒಂದು ಪೂಜೆ ಅಂದ್ರೆ ಪ್ರತಿಯೊಂದು ಸರ್, ಈಗ ಒಂದು ಭಗವದ್ಗೀತೆ ಹೇಳೋದು ಅದೆಲ್ಲ ಹೋಗ್ತಾ ಇದೆ. ಅಲ್ಲಿ ನೋಡಿ ಸರ್, ಅದೇ ಇವರು ಬಸವ ಸರ್ ನಮಗೆ ಬಳೆ ಇಟ್ಕೋಬಾರ್ದು ಹಣೆ, ಅಲ್ಲಿ ಇದೆ ಸರ್ ರೂಲ್ಸ್ ಇರುತ್ತೆ. ಅದು ಏನ್ ಮಾಡ್ತಾರೆ ಮಕ್ಕಳು, ನಾವ್ ಎಷ್ಟು ಹೇಳಿದ್ರು ಮನೆಗೆ ಬಂದ್ಮೇಲೆ ಪಾಲನೆ ಮಾಡಲ್ಲ ಸರ್. ನಮ್ ಟೀಚರ್ ಹೇಳಿದ್ದಾರೆ ನಾವು ಅದನ್ನ ತಗೊಳ್ಬಾರ್ದು ಹಾಕೋಬಾರ್ದು ಅನ್ನೋ ಒಂದು ಇಂಟೆನ್ಸ್ ಅಲ್ಲೇ ಇರ್ತದ ಅವ್ರ ಮೈಂಡ್ ಅಲ್ಲಿ. ಮತ್ತೆ ಅವರು ಏನೋ ಹೆಣ ಹೋಗ್ತಾ ಇದ್ರೆ ಕೈ ಮುಗಿಬೇಕು ಅನ್ನೋ ಒಂದು ರೂಲ್ಸ್ ಹೇಳ್ಕೊಟ್ಟಿರ್ತಾರೆ. ಆ ತರನೇ ಫಾಲೋ ಮಾಡ್ತಾ ಇರ್ತಾರೆ, ನಾವ್ ಹೇಳಿದ್ದನ್ನ ಫಾಲೋನೇ ಮಾಡಲ್ಲ ಸರ್. ಅದಕ್ಕೆ ನಮ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ನಾವು ಹಾಕೋ ಸ್ಕೂಲ್ಗಳು ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ. ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರಯುತವಾದ ಸ್ಕೂಲಿಗೆ ಹಾಕಿದ್ರೆ ಒಳ್ಳೆ ಮಕ್ಕಳು ಅದೇ ತರ ಬೆಳೀತಾರೆ ಅಂತ. ಈ ನಮ್ ತಂದೆ ತಾಯಿ ಅದೇ ತರ ಬೆಳೆಸಿದ್ರಲ್ಲ ಸರ್, ನಮ್ಮ ಮಕ್ಕಳು ನಾವು ಬೆಳೆಸ್ಬೋದು ಅಂತ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ಆ್ಯಡ್ ಅಪ್ ಮಾಡ್ತೀನಿ ಸರ್ ನಾನು. ಓಕೆ, ಆಕ್ಚುಲಿ ನಮ್ಮ ಸಂಪ್ರದಾಯದಲ್ಲಿ ಏನಂತಂದ್ರೆ, ಈಗ ಗಂಡ ಮಗು ಆಗ್ಬೇಕು, ಗಂಡ ಮಗು ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಸರ್ ಜನರಲ್ಲಿ, ಅಳುಬ್ರಲ್ಲ. ಆಕ್ಚುಲಿ ಅದು ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ ಹುಡುಗಿಯರಲ್ಲಿ ಏನಾಗುತ್ತೆ ಅಂದ್ರೆ XX ಕ್ರೋಮೋಸೋಮ್ಸ್ ಇರುತ್ತೆ ಸರ್, ಹುಡುಗರಲ್ಲಿ ಏನಾಗುತ್ತೆ XY ಕ್ರೋಮೋಸೋಮ್ಸ್ ಇರುತ್ತೆ ಸರ್. ಓಕೆ, ಜನರಲ್ ಏನ್ ಮಾಡ್ತಾರೆ, ಹುಡುಗಿನ ಬ್ಲೇಮ್ ಮಾಡ್ತಾರೆ ಸರ್. ಹುಡುಗಿ ಆದ್ರೆ ಮಗು, ಹೆಣ್ ಮಗು ಆದ್ರೆ ಹುಡುಗಿನ ಬ್ಲೇಮ್ ಮಾಡ್ತಾರೆ, ಗಂಡ ಮಗು ಆಗಿಲ್ಲ, ಗಂಡ ಮಗು ಆಗಿಲ್ಲ ಅಂತ. ಅದು ಆಕ್ಚುಲಿ ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ಟು ಹುಡುಗಂದು ಸರ್. ಅದು ಹುಡುಗನಲ್ಲಿ, ಈಗ ಹುಡುಗನಲ್ಲಿ XY ಕ್ರೋಮೋಸೋಮ್ಸ್ ಇರುತ್ತೆ ಸರ್, ಈಗ ಹುಡುಗಿನಲ್ಲಿ XX ಇರುತ್ತೆ. ಈಗ XX ಕ್ರೋಮೋಸೋಮ್ಸ್ ಆದ್ರೆ ಹುಡುಗಿ ಆಗುತ್ತೆ ಸರ್. XY ಕ್ರೋಮೋಸೋಮ್ಸ್ ಅಂದ್ರೆ ಹುಡುಗನಿಂದಲೇ ಪ್ರಾಬ್ಲಮ್ ಸರ್. ಅದು ಆಕ್ಚುಲಿ ಓಕೆ, ಹುಡುಗನಿಂದ ಅಂದ್ರೆ ನಾನು ಬ್ಲೇಮ್ ಮಾಡ್ತೀನಿ, ಈಗೆಲ್ಲ ಅದೆಲ್ಲ ಟ್ರೆಂಡ್ ಕಡಿಮೆ ಆಗಿದೆ, ಹುಡುಗಿ ಆದ್ರೇನು, ಹುಡುಗಿ ಆದ್ರೆ ಹುಡುಗ ಆದ್ರೇನು ಅಂತ ಹೇಳ್ಬಿಟ್ಟು. ಹೌದು ಸರ್, ಹೌದು ಸರ್, ಅದು ಎಕ್ಸ್ಪ್ಲೈನ್ ಮಾಡ್ಬೇಕು ಸರ್. ಆಕ್ಚುಲಿ ನಮ್ಮ ನಮ್ ನಮ್ ರಿಲೇಟಿವ್ ಒಬ್ರದ್ದು ಹಂಗಿತ್ತು, ಅವಜ್ಜಿ ಯಾವಾಗ್ಲೂ ಬ್ಲೇಮ್ ಮಾಡ್ತಾ ಇತ್ತು ಅವ್ರಿಗೆ. ನಾನೊಂದ್ ಸರಿ ಕುತ್ಕೊಂಡ್ ಬಿಟ್ಟು ಅವ್ರಿಗೆ ಹೇಳಿದೆ, ಅವ್ರಿಗೆ ಏನ್ ಅರ್ಥ ಆಗ್ಲಿಲ್ಲ, ಬಟ್ ಅವ್ರಿಗೆ ಫೈನಲ್ ಆಗಿ ಒಂದೇ ಒಂದ್ ಅರ್ಥ ಆಗಿದ್ದೇನು ಅಂದ್ರೆ ನನ್ ಮಗಂದೇ ಪ್ರಾಬ್ಲಮ್ ಅಂತ ಅರ್ಥ ಆಯ್ತು ಸರ್ ಅವ್ರಿಗೆ. ಹಂಗಾಗಿ ಅವತ್ತಿಂದ ಅವ್ರು ಬ್ಲೇಮ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ರು ಅವರು. ಜನರಲ್ಲಿ ಅದೊಂದು ಇದೆ ಸರ್ ನಮ್ಮಲ್ಲಿ. ಇವತ್ತು ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ಒಂದ್ ಗುಡ್ ನ್ಯೂಸ್ ಅಂತಂದ್ರೆ, ಈಗ ನಾವು ಆಲ್ಮೋಸ್ಟ್ ಅಲ್ಲಿ 100 ಮೆಂಬರ್ ಗೆ ರೀಚ್ ಆಗ್ತಾ ಇದ್ವಿ. ಮೊದ್ಲು ನಾವು 65, ಒಂದು 55, 50, 55, 60 ಇದ್ವಿ. ಬಿಗಿನಿಂಗ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ 100 ಗೆ ರೀಚ್ ಆಗ್ತಾ ಇದ್ವಿ ಸರ್ ನಾವು. ಅದ್ರಲ್ಲಿ ಎಲ್ಲರೂ ಎಲ್ಲ ತುಂಬಾ ಜನದ ಎಫರ್ಟ್ ಇದೆ. ಓಕೆ, ಅದ್ರಲ್ಲಿ ನನ್ನ ಎಫರ್ಟ್ ಬಿಟ್ಬಿಟ್ಟು ಬೇರೆದೆಲ್ಲ ಎಫರ್ಟ್ ಇದೆ, ನಂದೇನು ಎಫರ್ಟ್ ಇಲ್ಲ ಅದ್ರಲ್ಲಿ. ಓಕೆ, ನಾನು ಇನ್ನೂ ಅದನ್ನ ಟೆಲಿಕಾಲಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಲ್ಲ. ಟೆಲಿಕಾಲಿಂಗ್ ತುಂಬಾ ಯೂಸ್ ಆಗ್ತಾ ಇದೆ.
ಖಂಡಿತ ನಮ್ಗೇನ್ ಗೊತ್ತಿದ್ರು ಎಲ್ಲಾರ್ಗು ಹಂಚ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಮೋಸ್ಟ್ಲಿ ಟೈಮ್ ಆಯ್ತು ಅಂತ ಸರ್, ಮೋಸ್ಟ್ಲಿ 8:15. ಮುಕ್ತಾಯ ಮುಕ್ತಾಯ ಮಾಡಿ. ಓಕೆ, ಹಾಂ ಸರಿ ಸರ್. ಓಕೆ, ಎಲ್ಲ ಆತ್ಮ ಬಂಧುಗಳೇ, ಇವತ್ತು ನಾಗರಾಜ್ ಸರ್ ಇಂದ ಸ್ಟಾರ್ಟ್ ಆಯ್ತು ಬೀಜ ಮಂತ್ರಗಳು. ನಾಗರಾಜ್ ಸರ್ ಇಂದ ಸ್ಟಾರ್ಟ್ ಆಗಿ ಮನೋರಮಾ ಮೇಡಮ್ದು ತಮ್ಮ ಸ್ವ ಅತೀಂದ್ರ ಯೋಗಿಗಳ ಅನುಭವಗಳನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ರಂಗನಾಥ್ ಸರ್ ಸಾತ್ವಿಕ್ ಫುಡ್ ಎಸ್ಪೆಷಲಿ ರೊಟ್ಟಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅದಕ್ಕಿಂತ ಇಂಪಾರ್ಟೆಂಟ್ ಬಂಜೆತನದ ಬಗ್ಗೆ ತುಂಬಾ ಅದ್ಭುತವಾಗಿ ಜ್ಞಾನ ವಿನಿಮಯ ಮಾಡ್ಕೊಂಡ್ರು. ತಮ್ಮೆಲ್ಲರಿಗೂ, ತಾವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ರಂಗನಾಥ್ ಸರ್, ನಾಗರಾಜ್ ಸರ್ ಅಂಡ್ ಮನೋರಮಾ ಮೇಡಮ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್. ನಮಸ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್.